ಹಲೋ, ಯಾರಪ್ಪ? ಅಹೋರಾತ್ರ ಅವರಿಗೆ ನಮಸ್ತೆ. ಏನು ಬೇಡ ನನಗೆ? ನಂಗೇನು ಬೇಡ, ನಿಮ್ ಜೊತೆ ಮಾತಾಡ ಅಂತ ಮಾಡ್ದೆ. ನನಗೆ ಏನು ಬೇಡ, ನಮಸ್ತೆ ಗಿಮಸ್ತೆ ಏನು ಬೇಡ, ಟಾಪಿಕ್ ಬಾಮಿ. ಏನು ಟಾಪಿಕ್ ಇಲ್ಲ, ನಂಗೆ ಆಕ್ಚುಲಿ ಏನ್ ಕೇಳ್ಬೇಕು ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು ಡಯಲ್ ಮಾಡ್ದೆ, ಸಿಗುತ್ತೆ ಅಲ್ವಾ ಅಂತ. ಅಯ್ಯೋ, ಏನು ಪರ್ಸನಲ್ ಫೋನ್ಸ್ ಕೂಡ ಎತ್ತತಾ ಇಲ್ಲ. ನಿನ್ನೆ ಎಲ್ಲ ಬಂದು ಮೊನ್ನೆ ಎಲ್ಲ ಬಂದಿತ್ತು, ಆದ್ರೆ ಇವತ್ತು ಕೆಲವರೆಲ್ಲ ಮನೆಗೆ ಹುಡ್ಕೊಂಡ್ ಬರ್ತಾ ಇದಾರೆ ಅಂತ ಫೋನ್ ಆನ್ ಮಾಡಿದೆ. ನೀವೆಲ್ಲ ಫೋನ್ ಮಾಡ್ತೀರಿ, ಏನು ನಿಮ್ಗೆ ವಿಡಿಯೋ ನೋಡ್ತೀರಿ, ಸಂತೋಷ ಪಡಿ, ಆದ್ರೆ ಮಾತಾಡ್ಬೇಕು ಅಂತ ಅನ್ಕೊಂಡು, ಮತ್ತೆ ಒಂದ್ ವೇಳೆ ಉಪಯೋಗ ಇರ್ಬೇಕು ನಮ್ ಮಾತು. ನಾಲ್ಕು ಶುಭ ಜನಕ್ಕೆ ದೀಪಾವಳಿ, ಶುಭ ದೀಪಾವಳಿ. ಏ ಬೇಡಮ್ಮಿ, ಅಲ್ಲ, ಒಂದ್ ಕಡೆ ಹೆಣ್ಣಿನಿಂದನೇ ನಡೀತಾ ಇದೆ ಎಲ್ಲ ಸಮಾಜದಲ್ಲಿ, ಇನ್ನೊಂದ್ ಕಡೆ ವೃಕ್ಷಗಳನ್ನ ಮಾರಣ ಹೋಮ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಪ್ರಾಣಿಗಳಿಗೆ ಬದುಕೋಕೆ ಮರ್ಯಾದೆ ಇಲ್ಲ. ಸಾಯೋವರೆಗೂ ತಿನ್ಕೊಳ್ರೋ, ಸಾಯೋವರೆಗೂ ಒಂದು ಸ್ವತಂತ್ರ ಇಲ್ಲ. ಹಿಂದಿನ ಕಾಲದಲ್ಲಿ ಕುರಿಗಳನ್ನ ಎತ್ಕೊಂಡೋಗಿ ಕಾಡಲ್ಲಿ ಮೇಯಿಸೋರು, ಪಾಪ ಅವುಗಳನ್ನ ಕಟ್ ಆಗ್ತಿರ್ಲಿಲ್ಲ. ಇವಾಗ ಹಂಗಲ್ಲ, ಹೌದೌದು, ಪ್ರತಿಯೊಂದನ್ನು ಬೋನ್ ಕಟ್ ಹಾಕಿ ಹಾಕೋದು, ಅದಕ್ಕೆ ಸಾಕ್ತಾ ಇದಾರೆ. ಇಂಜೆಕ್ಷನ್ ಕೊಡೋದು, ಅದಕ್ಕೆ ಮಾಂಸ ಬೆಳೆಯಂಗ್ ಮಾಡೋದು, ಅದ ಹಾಲ್ ಜಾಸ್ತಿ ಆಗಂಗ್ ಮಾಡೋದು, ಕರುನ್ ಮಾರೋದು, ಕರುನ್ ಕೊಂದು ಬಿಡೋದು. ಏ ಇಂತಾದ್ರೂ ಇಲ್ಲ ಗುರುಗಳೇ, ಇದಕ್ ನಾನು ವಿರುದ್ಧ. ನಮ್ಮ ಅಪ್ಪ ಚಿಕ್ಕ ಕರುನ್ ಮಾರ್ದಾಗ ನಾನ್ ಎಷ್ಟೋ ಸರಿ ನೀನು ಅವೆಲ್ಲ ಮಾರ್ಬೇಡ ಅಂತ ಅಡ್ಡ ಕೇಳ್ಲಿಲ್ಲ, ಹಾಕಿದ್ದು. ನೀನ್ ಶುಭ ದೀಪಾವಳಿ ಅಂತ ಹೆಂಗ್ ಹೇಳ್ದೆ? ಯಾವ ಶುಭ ದೀಪಾವಳಿ ಉಳಿದಿದ್ಯೋ? ಏ, ನಾವ್ ಚಿಕ್ಕವರಿದ್ದಾಗಿರೋ ಶುಭ ದೀಪಾವಳಿ ಉಳಿದಿದ್ಯನ? ಶುಭ ಖಂಡಿತ ಇಲ್ಲ. ದೀಪಾವಳಿ ಅಂತೆ, ಗುಡ್ ಮಾರ್ನಿಂಗ್ ಅಂತೆ, ಯಾಕೋ ನಮಗ್ ಡಿಸ್ಟರ್ಬ್ ಮಾಡ್ತೀರಿ? ನಂಗೆ ಇಷ್ಟ ಇಲ್ಲಮ್ಮಿ, ನನಗೆ ದೇವ್ರಿಗೆ ಮುಖ ತೋರಿಸೋಕೋಸ್ಕರ ಜನಗಳಿಗೆ ಹೋರಾಡ್ತಾ ಇದ್ದೀನಿ, ಜನಗಳ ಮೇಲೆ ನನಗೆ ಹೋಪ್ ಕಳ್ಕೊಂಡ್ಬಿಟ್ಟಿದ್ಯೋ? ಖಂಡಿತ, ನಿಮ್ ಮಾರ್ಗದರ್ಶನದಲ್ಲಿ ಖಂಡಿತ. ನೀವು ಏನ್ ಹೇಳ್ತೀರಾ, ವೃಕ್ಷ ಉಳಿಸಿ ಅಥವಾ ಬೆಳ್ದಿರೋದನ್ನ ಉಳಿಸಿ ಬೆಳೆಸಿ ಅಂತ, ಖಂಡಿತ ನಾನು ನನ್ನ ಕೈಲಿ ಆದಷ್ಟು ಅದೇ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದಷ್ಟು ನಿನಗೊಂದು ಹೇಳಮ್ಮೆ, ನಿನಗೊಂದು ಹೇಳಿ. ಇಲ್ಲ, ನಿನ್ನ ಈ ಸಹನೆ, ನಾ ಇಷ್ಟೆಲ್ಲ ಒರಟಾಗಿ ಮಾತಾಡಿದ್ರು ನೀನು ಪ್ರತಿಸ್ಪಂದಿಸಿದ್ದು, ನೀನು ಬೇಸರಗೊಳ್ಳದಿದ್ದು, ನಿನ್ನ ಗುಣ, ನಿನ್ನ ಚಿಕ್ಕ ವಯಸ್ಸು, ಇವೆಲ್ಲ ನೋಡಿದ್ರೆ ನೀನು ಒಳ್ಳೆ ಲೀಡರ್ ಆಗ್ತೀಯೋ. ಆಗಿದ್ದೀನಿ, ನೀನು ನ್ಯಾಷನಲ್ ಲೆವೆಲ್ ಲೀಡರ್ ಆಗ್ಬಿಡ್ತೀಯೋ ನೀನು. ನಿಮ್ ಆಶೀರ್ವಾದ ಖಂಡಿತ. ಹಂಗ್ ನಿಮ್ ಮಾತಿನ ಪ್ರಕಾರ ಹಂಗೆ ಆದ್ರೆ, ನಿಮ್ಮ ಮಾರ್ಗದರ್ಶನದಲ್ಲಿ ನೀವು ಏನೇನ್ ಅನ್ಕೊಂಡಿದಿರೋ ಅವೆಲ್ಲ ನನ್ನ ಬೇಡ ಶಕ್ತಿ ನನಗೆ. ಮೀರಿ. ನಿಮ್ಮನ್ನು ಉಪಕಾರ ತಗೊಂಡು ಅವ್ರ ಹತ್ರ ಮಾಡದ್ ಮರ್ತ್ ಬಿಡು. ನೀನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ್ರೂ ಕೂಡ ನಿನ್ನ ಸಹಾಯ ಬಯಸೋದಿಲ್ಲ. ಹಂಗ್ ಲೆಕ್ಕ ಮಾಡಿದ್ರೆ ಅವ್ರ ಹತ್ರ ಚಿಕ್ಕ ಅಲ್ಲ, ವಯಸ್ಸಲ್ಲೇ ಇಂದ ನಾನು ಹಿಡಿದು ನಿಮ್ಮ ಇವಾಗ CM ಲೆವೆಲ್ ವರೆಗೂ ಹೋಗಿರೋರು ಇದಾರೆ ಅಲ್ಲ, ಎಷ್ಟೋ ಜನ. ನಿಮಗೆ ಸಹಾಯ ಮಾಡ್ತೀನಿ ಅಂತಲ್ಲ, ನಿಮ್ಮ ಯೋಚನೆಗಳನ್ನ ನಾನು. ನಿನ್ನ ಯೋಚನೆಗಳಿಗೂ ನಿಮ್ ಸಹಾಯ ತಗೊಳಲ್ಲ, ಅವ್ರ ಹತ್ರ ಅಲ್ಲ, ಸಾಯೋವರೆಗೂ. ನಾನು ನಿಮ್ ದಾರಿಯಲ್ಲಿ ವೃಕ್ಷ ನೀವು ನೀನು ಒಬ್ಬ ಸಾಮಾನ್ಯ ಪ್ರಜೆ ತರ ವೃಕ್ಷಗಳಿಗೆ ನೀನು ಪ್ರೀತಿ ತೋರ್ಸಷ್ಟೇ, ಅದಕ್ಕೂ ನೀನು ಖಂಡಿತ ಅವ್ರ ಹತ್ರ ಖಂಡಿತ. ಟ್ಯಾಗ್ ಹಾಕ್ಬೇಕಾಗಿಲ್ಲ. ಈ ವೃಕ್ಷನ ರಕ್ಷಣೆ ಮಾಡಿಸೋದು ಯಾರು ಮನಸ್ಸು ನನ್ಗೆ ಒಂದ್ ಕೊಟ್ಟ ಚೂರ್ ಗೊತ್ತು, ನೀವು ಇನ್ನೊಂದ್ ಚೂರ್ ಹೇಳ್ಕೊಟ್ರೆ ಅದಕ್ಕೆ ಇನ್ನೊಂದಷ್ಟು ಸಹಾಯ ಸಿಗುತ್ತೆ ಅಂತ. ಆಗತ್ತೆ ಬಿಡಮ್ಮ. ಅದ ಹಾಗೆ ಆಮೇಲೆ ಹೇಳಿ. ನೀನು ಒಂದ್ ನೀನ್ ಲೀಡರ್ ಆಗೋದಂತ ಗ್ಯಾರಂಟಿ ಬಿಡು. ಆದ್ರೆ ಸಮೋಹಂ ಸರ್ವಭೂತೇಶು ಅಂದ್ರೆ ಎಲ್ಲರನ್ನು ಸಮವಾಗಿ ಕಾಂಡು ಭ್ರಷ್ಟತೆ ಇಲ್ಲದಂಗೆ ಬದುಕು, ಅಷ್ಟೇ ಸಾಕು. ಖಂಡಿತ ಅವ್ರ ಹತ್ರ ಬಂದ್ರು ಕ್ಯೂಲ್ ನಿಲ್ಸು, ಖಂಡಿತ ಆವಾಗ ನಿನ್ನ ನಾನು ಬೇಷ್ ಅಂತೀನಿ. ನೀನು ಹೌದು. ಭೇದ ಭಾವ ಮಾಡಿದೀಯಾ? ನೀನೇ ಶಿವರಾತ್ರಿ ದಿನ ಹೋಗ್ಬಿಟ್ಟು ಕ್ಯೂ ಅಲ್ಲಿ ಇರೋ ಜನನ ಬಿಟ್ಟು ನೀನೇ ಒಳಗೋಗಿ ದರ್ಶನ ಮಾಡಿದೀಯಾ? ನೀನು ಕ್ಷಮಾರ್ಹಳಲ್ಲ, ಖಂಡಿತ. ಹಾಗೆಲ್ಲ ಮಾಡ್ಬೇಡ. ನೀನೇ ಕ್ಯೂ ಅಲ್ಲಿ ನಿಂತ್ಕೊಂಡು ನಿನಗೆ ದರ್ಶನ ಮಾಡ್ಬೇಕು ಅಂತ ಆಸೆ ಇದ್ರೆ ಹಿಂದ್ಗಡೆ ಜನಗಳ ಮಧ್ಯೆ ನಿಂತ್ಕೊಂಡೋಗಿ ದರ್ಶನ ಮಾಡೋ. ಅದೇ ನೀನು ನಿನ್ನ ಪದವಿನ ಬಳಸ್ಕೊಂಡಿದೀಯಾ, ಅಲ್ಲೇ ಸೋಲು ಮನುಷ್ಯನಿಗೆ. ಏ, ಏನಕ್ಕೆ ಇದುವರೆಗೂ ಬೇಕು ಪದವಿಗೆ ಹೋದ್ಮೇಲೂ ನಿಂಗ್ ದರ್ಶನ ಯಾಕೆ? ಇನ್ನೊಬ್ಬರಿಗೆ ಮಾಡಿಸು ದರ್ಶನ, ನೀನ್ ಹೌದು ದರ್ಶನ ಮಾಡ್ಬೇಕು ಅನ್ನೋ ಹುಚ್ಚಾಕಿ ಜನಕ್ಕೆ. ಯಾವ ಹೌದು ಮಿನಿಸ್ಟರ್ ನೋಡಿದ್ರು ಗರ್ಭಗುಡಿ ಸೇರ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಯಾಕೆ ಹೌದು. ಹೋಗ್ಲಿ? ಯಾಕೆ ಹೇಳ, ನೀವು ಯಾವ ಪದವಿಲಿ ಇದೀಯೋ ಗೊತ್ತಿಲ್ಲ ನೀನು, ಯಾಕೋ ಜೂಜಾಡಿಸತ್ತೆ ಸರ್ಕಾರ, ಯಾಕೆ ಹೇಳೋ? ಗೊತ್ತಿಲ್ಲ, ನೀವೇ ಹೇಳ್ಬೇಕು ಅವ್ರಣ. ಹೋಗೋ ನೀವೆಲ್ಲ ಇಲ್ಲ, ಯಾವ್ದು ಇದುವರೆಗೂ ಗುರು ನನ್ ಆಮೇಲೆ ನನ್ನ ನೀನು ಗುರುಗಳೇ ಅಂತ ಹೆಂಗಂದ ಹೇಳ, ಇಟ್ಬಿಡ್ತೀನಿ ಫೋನು. ಹೆಂಗೋ ಗುರುಗಳೇ, ಯಾರೋ ಗುರು ನಿನ್ಗೆ? ನಿಮ್ ಅಪ್ಪ ಈಗ ಗುರು, ಈಗ ಹೌದು ನಿಮ್ ತಾತ ಗುರು, ನಿಮ್ ತಾಯಿ ಗುರು. ಹೌದು. ಇವನ್ ಯಾವನ್ನ ತಗೊಂಡ್ಬಂದು ಫೋನ್ ಅಲ್ಲಿ ದೂರದ ಬೆಟ್ಟ ನುಣ್ಣಿಗೆ ಅಂತ ಗುರು ಗುರು ಅಂತಿರಲ್ಲ ನೀವು. ಅಂದ್ರೆ ನಿಮ್ಮ ಮಾತುಗಳು ಕೆಲವು ನಾವು ಮರ್ತಿರೋದನ್ನ ನೆನಪ ಮಾಡೋ ಹಂಗಿರತ್ತೆ, ಹಂಗಾಗಿ ಗುರುಗಳು ಅಂತ. ಅವನ್ ಬಿಡಿ, ನೀವು ನೀವು ಈ ಭೇದ ಭಾವ ಮಾಡೋದ್ ಬಿಟ್ಬಿಡಿ. ಶುಗರ್ ಕೇನ್ ಇಲ್ಲ. ಜ್ಯೂಸ್ ಕುಡಿಯಕ್ ಹೋಗ್ತೀರಿ, ಜ್ಯೂಸ್ ಕುಡ್ದು ಆ ಶುಗರ್ ಕೇನ್ ಪಿಪ್ಪಿ ಒಳಗಡೆ ಒಲೆ ವಿಲ್ಲ ವಿಲ್ಲ ಒದ್ದಾಡಿರುತ್ತಲ್ಲ, ಅದ್ರ ಕಡೆ ತಿರುಗು ಕೂಡ ನೋಡಲ್ಲ ನೀವು. ಇಲ್ಲಿ ಮಾತ್ರ ಫೀಲಿಂಗ್ಸ್ ಇದೆ ಅಂತ ಹೇಳಿರೋ ಒಂದ್ ಕಡೆ ತಿರುಗಿ ನೋಡ್ತಾ ಇದ್ರಿ. ನಿಮ್ಗೆ ಅಷ್ಟು ಭಕ್ತಿ ಇದ್ರೆ
ಅಯ್ಯೋ ಶುಗರ್ ಕೇನ್ ಪಿಪ್ಪಿಯೇ ನೀನು ನಲಿದು ನನಗೆ ರಸ ಕೊಟ್ಟಿಯಲ್ಲ ಅಂತ ಒಂದು ಕೃತಜ್ಞತಾ ಭಾವನೆ ಇರೋದು ನಿಮಗೆ. ಇದು ಮನುಷ್ಯನ ಸಹಜ ಗುಣ. ನಿರ್ಜೀವ ಮಾತಿಲ್ಲದನ್ನೆಲ್ಲ ನಿರ್ಜೀವ ಅನ್ಕೋತೀರಿ ನೀವೆಲ್ಲ. ಮರ ಮಾತಾಡಲ್ಲ ಅದಕ್ಕೆ ನಿರ್ಜೀವ, ನಾಯಿ ಮಾತಾಡಲ್ಲ ಅದಕ್ಕೆ ನಿರ್ಜೀವ, ಹಸು ಮಾತಾಡಲ್ಲ ಅದಕ್ಕೆ ನಿರ್ಜೀವ. ಹಾಲು ಕೊಡೋ ಒಂದು ಮಿಷಿನ್ ಅಷ್ಟೇ ಅದು. ಮಾತಲ್ವೋ ಭಾವನೆ, ಭಾವನೆ ಇಂಪಾರ್ಟೆಂಟು. ಖಂಡಿತ ಭಾವನೆನ ಗೆದ್ದವರು ಭಾರತೀಯರು, ಆದ್ರೆ ಇವತ್ತು ಸೋತು ಸುಣ್ಣ ಆಗ್ಬಿಟ್ಟಿದೀವಿ ವಿಶ್ವಮಾನ್ಯವಾಗಿ. ಹೌದು ಯಾ ಆಯ್ತಮ್ಮ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಇನ್ನಾದ್ರೂ ಕೇಳ್ಬೇಕಾ? ಇಲ್ಲ ಏನಿಲ್ಲ. ಓಕೆ.